ಹಾಯ್ ಗೈಸ್, ಕುಕ್ ವಿತ್ ವಿಶ್ವನಾಥ್ಗೆ ಸ್ವಾಗತ. ನೀವು ನೋಡ್ತಾ ಇರೋದು ಇವತ್ತು ಹೊಟ್ಟೆ ಉಬ್ಬರ, ಆ್ಯಸಿಡಿಟಿ, ಮತ್ತು ಹೊರಗಡೆ ತಿನ್ಕೊಂಬಂದಾಗ ಏನಾದ್ರು ಆಗಿದ್ದರೆ ಹೊಟ್ಟೆಯಲ್ಲಿ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಒಂದೇ ಒಂದು ರೆಮಿಡಿ, ಏನೂ ಇಲ್ಲ, ಒಂದು ಸೋಂಪು ಕಾಳು ತೊಗೊಂಬನ್ನಿ, ಅದನ್ನು ರೋಸ್ಟ್ ಮಾಡಿ ಪುಡಿ ಮಾಡ್ಕೊಳ್ಳಿ. ಪುಡಿ ಆಗಿದ್ದನ್ನು ನೀವು ಒಂದು ಸ್ಪೂನ್ ತೊಗೊಂಡು ಅದನ್ನು ನೀರಿಗೆ ಮಿಕ್ಸ್ ಮಾಡಿ, ಅದು ನೀರು ಹಾಟ್ ಆಗಿರಬೇಕು, ಮಿಕ್ಸ್ ಮಾಡಿ ಆಮೇಲೆ ಬೆಚ್ಚಗಾದ ನಂತರ ಒಂದೇ ಗುಟಿಕಿನಲ್ಲಿ ಕುಡಿರಿ. ನಿಮ್ಮ ಮನೆಯಲ್ಲಿ ತುಂಬಾ ಸಿಮ್ ಆಗಿರುವ ಬರ್ನರ್ನ ನೀವು ಯೂಸ್ ಮಾಡಬೇಕು, ಯಾಕೆಂದ್ರೆ ನೀವು ಹುರಿಬೇಕಾದಾಗ ಇದು ಹೇಗೆ ಹುರಿಬೇಕಂತ ನಾನು ತೋರಿಸ್ತೀನಿ, ಅಲ್ಲಿವರೆಗೆ ಬರೋದಕ್ಕಿಂತ ಮುಂಚೆನೆ ಸೇದೋಗ್ಬಿಡತ್ತೆ. ಸೊ ನೀವು ನೋಡ್ಕೊಂಡು ತುಂಬಾ ಕಮ್ಮಿ ಇರಬೇಕು ಅಂತ ಬರ್ನರ್ ನೀವು ಯೂಸ್ ಮಾಡಿ. ನಾನು ಯಾವ ತರ ಇರಬೇಕು ಅಂತ ನಿಮಗೆ ಸಜೆಷನ್ ಕೊಡಕ್ ಆಗಲ್ಲ, ನಾನು ಹುರಿತಾ ಇರೋ ತರನೇ ಹುರ್ಕೊಳ್ಳಿ. ಪೂರ್ತಿ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಕಲರ್ ಬಂದ. ನಾನು ತೋರಿಸ್ತೀನಿ ನೋಡಿ, ಸಿಮ್ಮಲ್ಲಿ ಯಾಕೆ ಇಡ್ಬೇಕಂದ್ರೆ ಇದು ಬೇಗ ಸೀದೋಗುತ್ತೆ, ಅದೇ ಕಾರಣಕ್ಕೆ ನಾನು ಹೇಳಿದ್ದು. ನೀವು ಒಂದ್ಸತಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ್ದ್ರೊಳಗೆ ಇಟ್ಕೋಬೇಕು ಅಂತ. ಪೌಡರ್ ಆದ ನಂತರ ಫೈನ್ ಪೌಡರ್ ರೆಡಿ ಇದೆ. ಈಗ ನನಗೆ ಬೆಚ್ಚ ನೀರು ರೆಡಿಯಾಗಿದೆ. ಈಗ ನಾನು ಒಂದು ಸ್ಪೂನನ್ನು ಅದಕ್ಕೆ ವರ್ಗಾಯಿಸುತ್ತೇನೆ. ಪರ್ಫೆಕ್ಟಾಗಿ ಒಂದು ಸ್ಪೂನ್ ಅಂದರೆ ನೀವು ಈ ಥರ ತೊಗೋಬೇಕು. ಫೈನ್ ಅಂದರೆ ನೀವು ನೋಡಿಬಿಟ್ಟು ಎಷ್ಟೆಷ್ಟೋ ತೊಗೊಳಕ್ಕೆ ಹೋಗ್ಬಾರ್ದು. ಒಂದು ಸ್ಪೂನ್ ಅಂದರೆ ನೋಡಿ ಕರೆಕ್ಟಾಗಿ ಇಷ್ಟು ಬರಬೇಕು, ಜಾಸ್ತಿನೂ ಆಗಬಾರ್ದು. ನೀರಿಗೆ ಈಗ ಹಾಕ್ತೀನಿ, ಕಲಕುತ್ತೇನೆ. ಹಾಗೆ ನಾನೀಗ ಒಂದೇ ಗುಟುಕಿನಲ್ಲಿ ಕುಡಿತೀನಿ. ಇದನ್ನು ನಾನು ತೋರಿಸಿಕ್ಕೆ ಸಾಧ್ಯವಿಲ್ಲ. ನೀವು ಮಾಡಿ ನನಗೆ ಕಾಮೆಂಟ್, ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ತೋರಿಸಿರೋದನ್ನು ಇಷ್ಟಪಟ್ಟರೆ ಕಾಮೆಂಟಲ್ಲಿ ರಿವ್ಯೂವನ್ನು ತಿಳಿಸಿ. ಧನ್ಯವಾದಗಳು.